ಆಕಾಶವಾಣಿ ಮಡಿಕೇರಿ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೆಳಗ್ರೆ ಸೋಮವಾರಪೇಟೆ ತಾಲೂಕು ಹರ್ಗ ಗ್ರಾಮದ ಸೀತಮ್ನವ್ರನ್ನ ನಾವು ಇವತ್ತು ಮಾತನಾಡಿಸಿದ್ವಿ ತೊಂಬತ್ತೈದು ವರ್ಷ ವಯಸ್ಸಿನ ಈ ತಾಯಿ ಏನು ಹೇಳ್ತಾರೆ ಆಲಿಸ್ಕೊಳ್ಳಿ ತೊಂಬತ್ತಾರು ಅಂತ ಹೇಳ್ತದ್ರೆ ನೋಡಿ ತೊಂಬತ್ತಾರು ಅಂತ ಹೇಗೆ ಗೊತ್ತು ಸೀತಮ್ನವ್ರು ನಿಮಗೆ ಅಣ್ಣನ್ ನೀವು ಓದಿದೀರ ಇಲ್ಲ ಓದಿಲ್ಲ ಎಲ್ಲಿ ಹುಟ್ಟಿದ್ದು ನೀವು ಸುಂಟಿಗ ನಾಲ್ಕೂರು ಈಗ ತೊಂಬತ್ತೈದು ತೊಂಬತ್ತಾರು ವರ್ಷ ವಯಸ್ಸು ಅಂತ ಹೇಳ್ತಾರಲ್ಲ ಹೇಗೆ ನೆನ್ಪಿಟ್ಕೊಂಡು ಹೇಳ್ತೀರಿ ನನ್ಫಿಟ್ಕೊಂಡು ಗೊತ್ತಾಗ್ತದೆ ಅಣ್ಣ ಇದರ ಹುಲ್ಲೋಗಿತ್ತು ಗುರ್ಸು ಹೋಗಿತ್ತು ಕಷ್ಟ ಹೋಗ್ನೆ ಈಗ ಓದ್ಲಿಕ್ಕೂ ಬರಲ್ಲ ಬರಲಿಕ್ಕೂ ಬರಲ್ಲ ಇಲ್ಲ ಸೈನ್ ಹಾಕೋದು ಆದ್ರೂ ಜೀವನ ಸಾಗಿಸಿದ್ರಿ ಕುಟುಂಬವನ್ನ ಬೆಳೆಸಿದ್ರಿ ನಿಮ್ಮ ಯಜಮಾನರ ಏನಂದ್ರಿ ಮುತ್ತಣ್ಣ ಅಂತ ಮುತ್ತಣ್ಣವರು ಎಷ್ಟನೇ ವಯಸ್ಸಿನವರೆಗಿದ್ರು ಎಪ್ಪತ್ತು ವರ್ಷ ಅಮ್ಮ ತೊಂಬತ್ತಾರನೇ ವಯಸ್ಸಿನಲ್ಲಿ ಏನು ದಿನನಿತ್ಯ ನಿಮ್ಮ ಚಟುವಟಿಕೆಗಳು ಹೀಗೆ ಮಾತಾಡ್ತೀನಿ ಒಂದೊಂದು ಮಾರ್ತು ಹೋಗ್ತದೆ ಒಂದೊಂದು ಮಾರ್ತು ಹೋಗಲ್ಲ ಜಾನ್ ಆಗ್ತದೆ ಏನು ಕೆಲಸ ಮಾಡ್ತೀರಿ ಬೆಳಗ್ಗೆಂದ ರಾತ್ರಿ ತನಕ ಏನು ಮಾಡಕಲ್ಲ ಹಿಂಗೆ ತಿರ್ಗಾಡ್ಕೊಂಡು ಕಾಲು ಮಾಡೋದು ಅಲ್ಲ ತಿರ್ಗಾಡೋದೇ ದೊಡ್ಡದು ಆಮೇಲೆ ತಿರುಗಾಡುವಾಗ ಸುಮ್ಮನೆ ಇರ್ತೀರಾ ನೀವು ಸುಮ್ಮನೆ ಇರಕಲ್ಲ ಕೋಲು ಹುರ್ಕ ತಿರ್ಗಾಡ್ತೀನಿ ಕೋಲು ಹುರ್ಕೊಂಡು ಜೊತೆಗೆ ಏನೇನು ಕೆಲಸ ಮಾಡ್ತೀರಮ್ಮ ಖರನ್ ಮಾಡಿಕೊಳ್ಳೋದು ಕೂತ್ಕೊಳ್ಳೋದು ಮನೆಯಲ್ಲಿ ಮತ್ತೆ ಸಣ್ಣ ಸಣ್ಣದಾಗಿ ಕಳೆ ತೆಗೆಯೋದು ಆಮೇಲೆ ಅಡಿಗೆಗೆ ಸಹಾಯ ಮಾಡೋದು ಇನ್ನು ಮನೆ ಒಳಗಡೆ ಕೆಲಸಗಳು ಅದೇನು ಮಾಡಕ್ಕಲ್ಲ ಕೂತ್ಕೊಳ್ಳೋದು ಹಿಂಗೆ ಕಾಸ ಮಾತ್ರ ಮುಡ್ಸಿರ್ತೀನಿ ಒಂದೊಂದು ಒಂದೊಂದು ಹೇಳ್ತೀರಿ ಅದು ಬಾಯ್ ಬಿಟ್ಟು ಹೇಳೋದಿಲ್ಲ ಮತ್ತೇನು ಮಾಡಕ್ಕಲ್ಲ ಬೆಳಗ್ಗೆದು ಏನು ಮಾಡಕ್ಕಲ್ಲ ಕೂತ್ಕೊಳ್ಳೋದು ಏನು ತಿಂಡಿ ಊಟ ಮಾಡ್ತೀರಿ ಊಟ ಮಾಡಿದ್ದು ಮಾಡ್ತೀವಿ ತಿಂಡಿ ರೊಟ್ಟಿ ಕಾಫಿ ಮಾಡಿದ ಅವ್ರು ಮಾಡಿದ್ದು ಊಟ ಮಾಡ್ತೀನಿ ಅಡಿಗೆ ಮಾಡೋದನ್ನ ಕೈ ಬಿಟ್ಟು ಎಷ್ಟು ವರ್ಷ ಆಯ್ತು ಸೊಸೆ ಮೇಲೆ ನೀವು ಸೇರ್ಕೊಂಡ್ ಮಾಡಿದ್ರಿ ಎಲ್ಲವರಿಗೂ ಅಡಿಗೆ ಮಾಡ್ತಾ ಇದ್ರಿ ಆಗ್ ಮಾಡ್ತಿದ್ರಿ ಸೊಸೆ ಅವ್ರ್ ಮಾಡ್ತಾರೆ ನಾವ್ ಮಾಡಕಲ್ಲ ಕೆಲವೊಬ್ರು ಅತ್ಯಂದ್ರು ಅವ್ರು ಅಂತ್ಯ ಆಗ ತನಕ ಬಿಡೋದಿಲ್ಲ ಅಡಿಗೆ ಮನೆನ ನೀವ್ ಯಾವಾಗ ಬಿಟ್ಕೊಟ್ರಿ ನಿಮ್ಮ ಸೊಸೆಗೆ ಸೊಸೆಗೆ ಈಗ ಮಾಡ್ತಿದ್ರೀ ಬಿಟ್ಟ ಹಂಗಲ್ಲ ನಿದ್ದೆ ಚೆನ್ನಾಗ್ ಬರುತ್ತರಮ್ಮೆ ಹಂಗಿದೆ ಮತ್ತೆ ಮಾತಾಡಿದ್ರೆ ನಿದ್ದೆ ಬರಕಲ್ಲ ನಿದ್ದೆ ಮಾಡ್ತೀನಿ ಸ್ವಲ್ಪ ಆರೋಗ್ಯ ಹೇಗಿದೆ ಆರೋಗ್ಯ ಯಾವಾಗಲೂ ಮಾತ್ರೆ ಕುಡಿಬೇಕು ಡಾಕ್ಟ್ರು ಏನಂತಾರೆ ಡಾಕ್ಟ್ರು ಮಾತ್ರೆ ಕುಡಿಬೇಕು ಮಾತ್ರೆಗೆ ಬರ್ಕೊಡ್ತಾರೆ ಮಾತ್ರೆ ಕುಡಿಬೇಕು ಎಷ್ಟನೇ ವಯಸ್ಸಿನವರೆಗೆ ಆಸ್ಪತ್ರೆಗೆ ಹೋಗಿರ್ಲಿಲ್ಲ ನೀವು ಆಗ ಹೋಗಿತಿಲ್ಲ ಜರ ಏನು ಗೊತ್ತಿತ್ತಿಲ್ಲ ಈಗ ಸುಮಾರು ವರ್ಷ ಆದೂ ಮಾತ್ರೆ ಕುಡಿಯೋಕೆ ಮಾಡಿ ಡಾಕ್ಟ್ರ ಯಾಕೆ ಮಾತ್ರೆ ತೊಗೊಳ್ಳಿ ಅಂತ ಹೇಳ್ತಿದ್ರೆ ಬಿ ಪಿ ಬಿಪಿ ಗ್ಯಾಸ್ಟ್ರಿಕ್ಗೆ ತೊಳೋಗಬೇಕು ಈಗ ಚಪಾತಿ ಕೊಟ್ಟರೆ ಎಷ್ಟು ಊಟ ಮಾಡ್ತೀರಿ ಎರಡ ಮೂರು ನಾಲ್ಕು ಹೇಗೆ ಒಂದೆರಡು ಹಿಂಗೆ ತಿಂತೀನಿ ಅನ್ನ ಮುದ್ದೆ ಮತ್ತೆ ರೊಟ್ಟಿ ಮುದ್ದೆ ಮಾಡಕಲ್ಲ ರೊಟ್ಟಿ ತಿಂತನೆ ಒಂದುವರೆ ಹಿಂಗೆ ಊಟ ಮಾಡ್ತೀನಿ ಮತ್ತೆ ಈಗ ಮಾಂಸದ ಊಟ ಮಾಂಸದ ಊಟನು ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀನಿ ಮೊಮ್ಮಕ್ಳು ನೆಂಟರು ಬೇರೆ ಬೇರೆ ಊರಿನಲ್ಲಿ ಇದಾರಲ್ಲ ಕರೆದ್ರೆ ಹೋಗ್ತೀರಾ ಹೇಗೆ ಕಡಿಮೆ ಹೋಗೋದು ನಾನು ಈಗ ಒಂದ್ ಎರಡು ವರ್ಷದಿಂದ ಹೋಗಲ್ಲ ಬುಟ್ ಹಾಕಿ ಯಾಕೆ ಹೋಗಕ್ಕಿಲ್ಲ ಹೋಗಕ್ಕಲ್ಲ ಕಷ್ಟ ಮನೆ ಬಿಟ್ಟು ನಡೆದ್ಕೊಂಡು ಶ್ರಮ ಪಟ್ಕೊಂಡು ಯಾಕೆ ಪ್ರಯಾಣ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡು ಹೋಗೋದ್ ಕಡಿಮೆ ಮಾಡ್ಬಿಟ್ಟಿದೀರಾ ಹ್ಮ್ ಹಾಕಲ್ಲ ನಡೆದು ಹೋಗ್ಬೇಕು ಅಂತ ಅವರೇ ಬಂದು ನೋಡ್ಕೊಂಡು ಹೋಗ್ತಾರಲ್ವ ಈಗ ಹರ್ಗ ಗ್ರಾಮಕ್ಕೆ ಬಂದು ನೀವೆಲ್ಲ ಎಷ್ಟು ವರ್ಷ ಆಗಿರ್ಬೋದಮ್ಮ ನೀವು ಎಪ್ಪತ್ತು ವರ್ಷದಲ್ಲಿ ಏನೆಲ್ಲ ಕಂಡಿದ್ರಿ ಪ್ರಾರಂಭದಲ್ಲಿ ಹೇಗಿತ್ತಿಲ್ಲ ಪರಿಸ್ಥಿತಿ ಕಷ್ಟ ಕೆಲಸ ಮಾಡ್ಕೊಂಡು ಕಾಲ ಮಾಡ್ತಿದ್ವಿ ಈಗಿಂತ ಕಷ್ಟ ಎಲ್ಲಿ ರಸ್ತೆಗಳಿದ್ವು ಆಗ ಇಲ್ಲ ಎಲ್ಲ ತಲೆ ಮೇಲೆ ಹೊತ್ಕೋಬೇಕಾಯ್ತು ಎಲ್ಲಿಗೆ ಸೋಮರ್ಪೇಟೆ ಏನೇನು ಹೊತ್ಕೊಂಡು ಹೋಗ್ತಾ ಇದ್ರಿ ತರ್ಕಾರಿ ಮಾರಾಟಕ್ಕ ಮಾರಾಟ ನೀವೇ ಕೂತ್ಕೊಂಡು ಮಾರಾಟ ಮಾಡಿ ಬರ್ತಿದ್ರಾ ಅಥವಾ ವ್ಯಾಪಾರಸ್ಥರಿಗೆ ಕೊಟ್ಟು ಬರ್ತಿದ್ರೆ ಹೇಗೆ ವ್ಯಾಪಾರಿಗೆ ಕೊಟ್ಟು ಬರ್ತಿದ್ವಿ ನೆಡ್ಕೊಬತ್ತಿದ್ವಿ ಸಾವರ್ಪೇಟೆಯಿಂದ ಆಗ ರೋಡ್ ಹಿಂಗಿತ್ತಿಲ್ಲ ಏನೇನು ತರಕಾರಿ ಬೆಳೀತಾ ಇದ್ರಮ್ಮ ಮಟೆಗೋಸು ಈ ಹೂಗೋಸು ಟೊಮೆಟೊನು ಮೆಣಸಿಕಾಯಿ ಕಾಯಿ ಎಲ್ಲ ಬೆಳೀತಿದ್ವಿ ತರ್ಕಾರಿ ಎಲ್ಲ ಸಂಪಾದನೆ ಮಾಡಿದ್ರ ದುಡ್ಡನ್ನ ಇಲ್ಲ ಹಿಂಗೆ ಮಕ್ಕಳಿಗೆ ಕಳ್ಸೋದು ಎಸು ಮಾಡೋದು ತನಕಾರಿಗಳನ್ನ ಸಾಕ್ತಾ ಇದ್ರ ದನ ಸಾಕ್ತಿದ್ವಿ ಎಷ್ಟು ಹಸುಗಳಿದ್ವು ಆಗ ಹಸುಗಳು ನಾಲ್ಕೈದು ಕೈ ನೀರು ದನ ಕಾಯಿ ದನಕಾಯಿರೋದ ನೀವೇನೇನು ಕೆಲಸ ಮಾಡ್ತಾ ಇದ್ರಿ ಗಟ್ಟಿ ಇರೋ ತನಕ ಎಲ್ಲ ಆಗ ಜನಗಳು ಸಿಗ್ತಾ ಇದ್ರ ಕೆಲಸಕ್ಕೆ ಕಡಿಮೆ ಸಿಗ್ತಿದ್ ಮಾಡ್ತಿದ್ವಿ ಎಂತ ಭತ್ತವನ್ನು ಬೆಳೀತಾ ಇದ್ರಿ ನೀವೆಲ್ಲ ಕ್ಯಾಸರಿ ಬಿಳಿಯ ಎಲ್ಲ ಬೆಳೀತಿದ್ವಿ ಒದ್ದೆ ಇದ್ರೂ ಸಂಸಾರ ನಿಭಾಯಿಸ್ಕೊಂಡು ಬಂದ್ರಿ ಎಲ್ಲ ಸಾಲಿ ಕಳ್ಸಿಕೊಂಡು ಮದುವೆ ಮದುವೆ ಮಾಡಿ ಮಾಡ್ತೈತಿ ಎಷ್ಟು ಜನ ಮಕ್ಕಳು ಇದ್ದೇನೆ ಎಲ್ಲರನ್ನು ಓದಿಸಿದ್ರೆ ಅವರೆಲ್ಲ ಓದಿಸಿದ್ವಿ ಈಗ ನೀವು ಓದದೇ ಇದ್ರು ಜೀವನ ಮಾಡ್ಕೊಂತ ಬಂದ್ರಿ ಕೆಲಸಗಳನ್ನ ನಿಭಾಯಿಸ್ಕೊಂತ ಬಂದ್ರಿ ಮಕ್ಕಳನ್ನ ಓದಿಸಿದ್ರಲ್ಲ ಮೊಮ್ಮಕ್ಕಳನ್ನ ಇನ್ನೂ ಹೆಚ್ಚಿಗೆ ಓದಿಸ್ತಾ ಇದ್ರಿ ಏನ್ ಅನ್ಸುತ್ತೆ ಓದಿದೆ ಮೊಮ್ಮಕ್ಕಳೆಲ್ಲ ಓದಿದ್ರು ಒಂದ್ ಎಷ್ಟು ಓದಿದ್ ಮಗದೆಲ್ಲ ನಿಮ್ಮ ವಯಸ್ಸಿನ ಗೆಳತಿಯರು ಗೆಳೆಯರು ಇರ್ಬೇಕಲ್ವಾ ಯಾರು ಇಲ್ಲ ಯಾಕಿಲ್ಲ ಹಾ ಹಾ ನೀವು ಈಗ ತೊಂಬತ್ತಾರು ವರ್ಷ ವಯಸ್ಸು ಹೇಳ್ತಾ ಹೇಳ್ತದ್ರಿ ಇನ್ನೂ ಗಟ್ಟಿಯಾಗಿದ್ರಿ ಕಿವಿ ಕೇಳುತ್ತೆ ಕಣ್ ಕಾಣುತ್ತೆ ಸುಮಾರು ಈಗ ತೊಂಬತ್ತಾರು ವರ್ಷ ವಯಸ್ಸಿನಲ್ಲಿಯೂ ಲವಲೋಕ್ ಇದ್ರಿ ಸ್ವಲ್ಪ ವ್ಯತ್ಯಾಸ ಇದಾವೆ ಈ ಒಂದು ಆರೋಗ್ಯದ ಗುಟ್ಟಿಗೆ ಏನು ಕಾರಣ ಇರ್ಬೋದು ಅಂತ ಹೇಳ್ತೀರಿ ಏನು ಇಲ್ಲ ಇನ್ನು ಹಿಂಗೆ ಕಾಲ ಮಾಡೋದು ಇರೋ ಅಲ್ಲ ಶ್ರಮ ಪಟ್ಟಿದ್ದು ಕಷ್ಟಪಟ್ಟಿದ್ದು ಇದೆಲ್ಲ ನಿಮ್ಮ ಆರೋಗ್ಯ ಕಾಪಾಡ್ಲಿಕ್ಕೆ ಅನುಕೂಲ ಆಗಿದೆ ಅಲ್ವಾ ತರಕಾರಿಗಳನ್ನು ಹೊತ್ಕೊಂಡು ಹೋಗ್ತಿದ್ರಲ್ಲ ಸೋಮವಾರ ಪೇಟೆಗೆ ಎಷ್ಟು ದೂರ ಏಳು ಮೈಲು ಆಗದು ನೋಡಿ ಗುಡ್ಡ ಮಂಟಿ ಈಗ ಹೋಗುವಾಗ ಬರುವಾಗ ಕಾಡು ಪ್ರಾಣಿಗಳು ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಏನು ಇದ್ದಿಲ್ಲ ನೀವೇನು ನೋಡ್ತಿರ್ಲಿಲ್ಲ ನೋಡ್ತಿರ್ತಿಲ್ಲ ಜನರ ಜೊತೆಲಿ ಹೋಗ್ತಿದ್ವಿ ಎಷ್ಟು ಜನ ಹೋಗ್ತಿದ್ರಿ ಹೊತ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಹೋಗ್ತಿದ್ ಎಲ್ಲ ಸಿಕ್ಕರ್ ಅವ್ರಿ ತಲೆ ಮೇಲೆ ಹೊತ್ಕೊಂಡು ಹಾಡು ಹೇಳ್ಕೊಂತ ಮಾತಾಡ್ಕೊಂತ ಹೋಗ್ತಿದ್ರೆ ಹೇಗೆ ಇಲ್ಲ ಕುಕ್ಕೆ ಹೊತ್ಕೋತಿದ್ವಿ ಮಾತಾಡ್ಕೊಂಡು ಹಿಂಗೆ ಅದೇ ಕೆಲವೊಂದನ್ನ ಮರ್ತ್ ಬಿಟ್ಟು ಕೆಲವೊಂದನ್ನ ನೋಡ್ದಲ್ಲೇ ನಾವು ಜೀವನ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅಲ್ಲಿ ದೆವ್ವ ಐತೋ ಇಲ್ಲಿ ಪ್ರಾಣಿ ಆಯ್ತೋ ಇಲ್ಲಿ ಆನೆ ಆಯ್ತು ಅಂತಂದ್ರೆ ಕಷ್ಟ ಎಂದಾದರೂ ಆನೆಗಳನ್ನ ಕಂಡಿದ್ದು ಅಥವಾ ಏನು ಕಾಡು ಪ್ರಾಣಿಗಳನ್ನ ಕಂಡಿದ್ದೀಯಾ ಇಲ್ಲ ಆನೆಗಳೇನು ಕಂಡಿಲ್ಲ ಸೋಮವಾರಪೇಟೆ ತನಕ ಹರ್ಗ ಗ್ರಾಮದಿಂದ ನಿಮಗೇನು ಆನೆಗಳು ಬಂದಿದ್ದಾಗ್ಲಿ ತೊಂದರೆ ಮಾಡಿದಾಗ್ಲಿ ಇಲ್ಲ ಇಲ್ಲ ಇರ್ಲಿ ನಮ್ ಕಡೆ ಇರ್ತದ ಹಾಗೆಲ್ಲ ತರಕಾರಿಗಳ ಬೆಲೆ ಹೇಗಿತ್ರಮ್ಮ ಆಗ ಸ್ವಲ್ಪ ಇತ್ತಪ್ಪ ಆದಷ್ಟು ಕುಕ್ಕೆ ಲೆಕ್ಕದಲ್ಲಿ ಹಿಂಗೆಲ್ಲ ಕೊಡ್ತಿದ್ವಿ ಒಂದು ಕುಕ್ಕಿಗೆ ಏನ್ ಕೊಡ್ತಿದ್ರು ವ್ಯಾಪಾರಸ್ಥರು ಆದಷ್ಟು ಎಷ್ಟು ಎಷ್ಟು ಒಂದು ಮೂವತ್ತು ರೂಪಾಯಿ ಹಿಂಗೆಲ್ಲ ಸಿಕ್ಕ ಕೊಟ್ಟು ಇನ್ನು ಗದ್ದೆ ಕೆಲಸ ಕಾಫಿ ತೋಟದ ಕೆಲಸ ಮಾಡ್ಕೊಂತ ಬಂದಿದ್ರಲ್ಲಮ್ಮ ಆಗ ಏಲಕ್ಕಿ ತೋಟ ಕಾಫಿ ಇತ್ತಿಲ್ಲ ಏಲಕ್ಕಿ ಕುಯ್ಯೋದು ಒಣಗಿಸೋದು ಅದಕ್ಕೂ ರೇಟ್ ಇಲ್ಲ ಇದ್ದಷ್ಟು ಮದುವೆ ಅದನ್ನೆಲ್ಲ ಮಾರಾಟ ಮಾಡ್ತಿದ್ರು ಏಲಕ್ಕಿನ ಬೇರ್ಗಳು ಬಂದು ಹೋಗೋರು ಮನೇಲಿ ಏನ್ ಬೆಲೆ ಇತ್ತು ಒಂದ್ ಆಗ ಆಗ ಎಷ್ಟಪ್ಪ ಏಳ್ನೂರು ಅದ್ ಎಷ್ಟೆ ತಗೋರು ಮರ್ತ ಬಿಟ್ಟಿದಿರಿ ಬೆಲೆನ ಅಲ್ವಾ ಒಟ್ಟು ಮಾರಾಟ ಆಗ್ತಾ ಇತ್ತಲ್ವಾ ಒಣಗಿಸಿ ಮಾರ್ತಿದ್ವಿ ಮಕ್ಕಳು ಮೊಮ್ಮಕ್ಳು ಏನಂತಾರೆ ಅಜ್ಜಿ ತೊಂಬತ್ತಾರು ವರ್ಷ ಐತೆ ಹಾ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿದೆ ಅಂತಾರೆ ಮಗಳ ಮಕ್ಕಳು ಮಗುವರು ಇವನು ಮಗ ಮಗ ಮಗನ ಮಗ ಎಲ್ಲ ಮಗ ನಿಮ್ ನಿಮ್ ಕೆಲಸಗಳನ್ನ ನೀವು ಮಾಡ್ಕೊಂಡು ಇರೋದು ಜೊತೆಯಲ್ಲಿ ಇರೋದು ಕೆಳಗ್ರಿ ಪೇಟೆ ತಾಲೂಕು ಹರ್ಗ ಗ್ರಾಮದ ತೊಂಬತ್ತಾರು ವರ್ಷ ವಯಸ್ಸಿನ ಸೀತಮ್ಮ ಅವರ ಜೊತೆಗೆ ನಾವು ಮಾತನಾಡಿದ ಸಂಗತಿಗಳನ್ನ ಆಲಿಸ್ಕೊಂಡ್ರಿ ನೋಡಿ ಸೋಮಾರ ಹರಗ ಹರ್ಗ ಹದ್ನೈದು ಕಿಲೋಮೀಟರ್ಗೂ ದೂರ ಆಗ್ತದೆ ಆಗಿನ ಕಾಲದಲ್ಲಿ ಅವರು ತರಕಾರಿಗಳನ್ನು ಹೊತ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ರು ಇನ್ನು ಅನೇಕ ಸಂಗತಿಗಳು ಅವರಿಗೆ ನೆನಪಿಗೆ ಬರ್ತಾ ಇಲ್ಲ ಈ ಹಿಂದೆಲ್ಲ ಎಷ್ಟೋ ಜನ ಬಹಳ ಕಷ್ಟಪಟ್ಟು ಕೃಷಿಯಲ್ಲಿ ತೊಡಿಸಿಕೊಂಡವರು ಮನೆತನದ ಬೆಳವಣಿಗೆಗೆ ಕೈ ಜೋಡಿಸಿದವರು ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ